ಗೆ ಸ್ವಾಗತ. ನಾನು ಭುವನ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿ ವರ್ಗಗಳು ಹಾಗೂ ಹಿಂದುಳಿದ ಜಾತಿ ವರ್ಗಗಳಿಗೆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಮತ್ತು ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಅನಿರ್ದಿಷ್ಟ ಕಾಲ ಆರೋ ರಾತ್ರಿ ಪ್ರತಿಭಟನಾ ಧರಣಿ. ರಾತ್ರಿ ಧರಣಿ ಆರನೇ ತಾರೀಕು ಈ ಒಳ ಮೀಸಲಾತಿ ಜಾರಿಗೆ ಮಾಡಬೇಕು ಮತ್ತು ಜನಸಂಖ್ಯಾವಾರು ಜಾರಿಗೆ ಮಾಡಬೇಕು ಅಂತ ಏನು ಈ ಧರಣಿನ ಮಾಡ್ತಾ ಇದ್ದೀವಿ. ಇದು ನಾವು ಸರ್ಕಾರ ಬಂದು ನಮಗೆ ನಾವು ಜಾರಿಗೆ ಮಾಡ್ತೀವಿ, ನಿಮ್ಮ ಒಂದು ಏನು ಇದಿದೆ ಬೇಡಿಕೆ ಇದೆ ಅದನ್ನು ನಾವು ಈಡೇರಿಸ್ತೀವಿ ಅಂತ ಮನವಿ ಪತ್ರ ಅವರು ಬಂದು ನಮಗೆ ಭರವಸೆ ಕೊಡೋವರೆಗೂ ಈ ಧರಣಿನ ಮುಂದುವರಿಸ್ತೀವಿ. ಮತ್ತು ಭರವಸೆ ಕೊಡಲಿಲ್ಲ ಅಂತಂದರೆ ವಿಧಾನಸೌಧನೂ ಮುತ್ತಿಗೆ ಹಾಕ್ತೀವಿ, ಮತ್ತು ಯಡಿಯೂರಪ್ಪ ಅವ್ರ ಮನೆಗೂ ನಾವು ಮುತ್ತಿಗೆ ಹಾಕ್ತೀವಿ. ನಾವು ಇಡೀ 30 ಜಿಲ್ಲೆನೂ ಕರೆ ಕೊಟ್ಟಿದ್ದೀವಿ. ರಾಜ್ಯಾದ್ಯಂತ ಮಹಿಳೆಯರು ಮತ್ತು ಮಹಿಳಾ ಒಕ್ಕೂಟದಿಂದ ಮತ್ತು ನಮ್ಮ ಜಿಲ್ಲಾ ಸಮಿತಿ, ತಾಲೂಕು ಸಮಿತಿ, ಗ್ರಾಮ ಘಟಕಗಳು ಎಲ್ಲರನ್ನೂ ನಾವು ಕರೆ ಕೊಟ್ಟಿದ್ದೀವಿ. ಈ ಇನ್ನೂ ನಮಗೆ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಡೋವರೆಗೂ ನಾವು ಹಿಂದೆ ತೆಗೆಯೋ ಮಾತೇ ಇಲ್ಲ. ಮತ್ತು ಈ ಜನವಿರೋಧಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡೋದಿಷ್ಟೇ. ನಾವು ಹಲವಾರು ವರ್ಷದಿಂದ ಇದೇ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ರು, ಯಾವ ಒಂದೂ ಮಾಡ್ತೀವಿ ಅಂತ ಹೇಳಿ ಇದುವರೆಗೂ ಯಾವುದೇ ಒಂದು ಇದನ್ನು ಇವರು ನಿರ್ಧಾರ ತಗೋತಿಲ್ಲ. ಈ ನಿರ್ಧಾರ ತಗೊಳ್ಳೋವರೆಗೂ ನಮ್ಮ ಹೋರಾಟ ಇದೇ ರೀತಿ ಮುಂದುವರಿಯುತ್ತೆ. ಈಗ ಬಜೆಟ್ ಮಂಡನೆಯಲ್ಲಿ ಏನಿದೆ, ಈ ಬಜೆಟ್ ಮಂಡನೆ ಮುಗಿಯೋದ್ರೊಳಗಡೆ ನಮಗೆ ಇವಾಗ ಹಲವಾರು ವರ್ಷದಿಂದ ಧರಣಿ ಮಾಡಿಕೊಂಡೇ ಬಂದಿದ್ದೀವಿ, ಈ ಒಳ ಮೀಸಲಾತಿ ಜಾರಿಗೆ ಆಗಬೇಕು, ಜನಸಂಖ್ಯೆವಾರು ಜಾರಿಗೆ ಆಗಬೇಕು ಅಂತ ನಾವೇನು ಈ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ಇದರೊಳಗಡೆ ಈ ಅಧಿವೇಶನದೊಳಗಡೆ ನಮಗೆ ಬಂದು ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟು ಯಡಿಯೂರಪ್ಪ ಅವರೇ ಬರಬೇಕು, ಯಡಿಯೂರಪ್ಪ ಅವ್ರು ಬರೋವರೆಗೂ ಈ ಧರಣಿನ ನಾವು ಮುಂದುವರಿಸ್ತೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕಿ ಭೀಮಾಪತ್ರಿ ನಾಗಮ್ಮ, ಮಹಿಳಾ ಒಕ್ಕೂಟ.